ಸೀರೆ ಸುಂದರವಾಗಿ ಕಾಣಬೇಕು ಅಂದ್ರೆ ಅದಕ್ಕೊಂದಿಷ್ಟು ವಿಶೇಷತೆ ಇರಲೇಬೇಕು. ಸೀರೆ ಅಂಚಿಗೆ ಸುಂದರವಾದ ಕುಚ್ಚು ಇದ್ರೇನೆ ಸೀರೆ ಇನ್ನಷ್ಟು ಚೆಂದವಾಗಿ ಕಾಣಿಸುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೀರೆ ಸಖಿಯೊಬ್ರು ಲೇಸ್ನಿಂದ ಕುಚ್ಚು ಹಾಕುವ ಕುರಿತು ತೋರಿಸಿಕೊಡ್ತಿದ್ದಾರೆ ನೋಡಿ. ಸೀರೆ ವೀಕ್ಷಕರಿಗೆ ನಮಸ್ಕಾರ. ಈಗಾಗಲೇ ನೀವು ಸ್ಯಾರಿಗೆ ಯಾವ ರೀತಿ ಕುಚ್ಚಾಕಿರೋದಂತ ನೋಡಿರ್ತೀರಾ. ಈಗ ನಾನು ಲೇಸ್ ಬಳಸ್ಕೊಂಡು ಯಾವ ರೀತಿ ಲೇಸ್ ಕುಚ್ಚಾಕೋದಂತ ತೋರಿಸ್ತೀನಿ. ಲೇಸ್ಗೆ ಕುಚ್ಚಾಕಲು ಬೇಕಾಗಿರುವ ಸಾಮಗ್ರಿಗಳು ಲೇಸ್, ಸಿಲ್ಕ್ ಥ್ರೆಡ್, ಬೀಡ್ಸ್ ಮತ್ತು ಕತ್ತರಿ. ಈಗ ಲೇಸ್ಗೆ ಕುಚ್ಚಾಕೋದು ಯಾವ ರೀತಿ ಅಂತ ತೋರಿಸ್ತೀನಿ. ಮೊದಲು ಲೇಸ್ ತಗೊಳ್ಳಿ, ಮತ್ತು ಆರೆಳೆ ದಾರ ತಗೊಂಡು ಗಂಟಾಕೊಳ್ಳಿ. ಈ ಥರ ಗಂಟಾಕೊಂಡು ಮತ್ತು ಕೈಗೆ ಸುತ್ತಕೊಳ್ಳಿ. ಮತ್ತು ಈಗ ಲೇಸ್ ತಗೊಂಡು ಯಾವ ರೀತಿ ಸ್ಯಾರಿಗೆ ಯಾವ ರೀತಿ ಈ ಥರ ತಗೋತೀರೋ ಆ ಥರ ನಾಟಾಕೊಳ್ಳಿ. ಎರಡು ಚೈನ್ ಹಾಕೊಳ್ಳಿ. ಮತ್ತೆ ಲಾಕ್ ಮಾಡಿ, ದಾರನ ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕೊಳ್ಳಿ. ಮತ್ತೆ ಲಾಕ್ ಮಾಡಿ. ಮತ್ತೆ ಬೀಡ್ಸ್ ತಗೊಳ್ಳಿ. ಬೀಡ್ಸು ನೀವು ಯಾವ ರೀತಿ ಬೇಕಾದರೂ ಬೀಡ್ಸ್ ಹಾಕೋಬೋದು. ಬೀಡ್ಸ್ ಲಾಕ್ ಮಾಡ್ಕೊಂಡು ಮತ್ತೆ ಲಾಕ್ ಮಾಡಿ. ಮತ್ತೆ ಲೇಸ್ಗೆ ಲಾಕ್ ಮಾಡಿ. ಮತ್ತೆ ಎರಡು ಚೈನು. ಮತ್ತೆ ಬೀಡ್ಸ್ ಹಾಕಿ. ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಈಗ ಲಾಸ್ಟ್ಗೆ ಇದನ್ನು ಎಂಡ್ ಮಾಡೋಣ. ಇನ್ನು ಕಟ್ ಮಾಡೋಣ. ಈ ಥರ ಕ್ರೋಷಾ ಕಡ್ಡಿಯಿಂದ ಲಾಕ್ ಮಾಡಿ. ಈಗ ಮತ್ತೆ ಬೇರೆ ಕಲರ್ ಥ್ರೆಡ್ ಹಾಕೊಳ್ಳೋಣ. ಈಗ ಬೀಡ್ಸ್ ಹಾಕೊಂಡು ಕೇಸರಿ ಕಲರ್ ದಾರದಿಂದ ಚೈನ್ ಹಾಕೊಂಡಿದ್ದೀನಿ. ಈಗ ಗ್ರೀನ್ ಕಲರ್ ಮತ್ತೆ ದಾರ ತಗೊಂಡು ಪಿಲ್ಲರ್ಸ್ ಹಾಕೊಳ್ಳೋಣ. ಈಗ ತೋರಿಸ್ತೀನಿ. ಈಗ ಆರೆಳೆ ದಾರ ತಗೊಂಡಿದ್ದೀನಿ. ಈಗ ಇದನ್ನು ಗಂಟಾಕೊಳ್ಳೋಣ. ಗಂಟಾಕೊಂಡು ಕೈಗೆ ಸುತ್ತಕೊಳ್ಳಿ. ಮತ್ತೆ ಕ್ರೋಷಾ ಕಡ್ಡಿ ತಗೊಂಡು ಇದು ಯಾವ ರೀತಿ ಹಾಕೋದಂತ ಪಿಲ್ಲರ್ಸ್ ತೋರಿಸ್ತೀನಿ. ಈಗ ಫಸ್ಟು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಮಣಿ ಕೆಳಗಡೆ ಎರಡು ಚೈನ್ ಬರಲಿ. ಮತ್ತೆ ಸುತ್ತಾಕೊಳ್ಳಿ ಇದನ್ನು. ಎರಡು ಪಿಲ್ಲರ್ ಹಾಕ್ಕೊಳ್ಳಿ. ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ. ಮತ್ತೆ ಎರಡು ಪಿಲ್ಲರು. ಮತ್ತೆ ಮಣಿ ಕೆಳಗಡೆ ಎರಡು ಚೈನು. ಇದನ್ನು ಎಂಡ್ ಮಾಡ್ಕೊಂಡು ಲಾಕ್ ಮಾಡಿಬಿಡೋಣ. ನೋಡಿ, ಈಗ ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬಂಚ್ ಕಟ್ಟೋಣ. ಇವಾಗ ಯಾವ ರೀತಿ ಬಂಚ್ ಹಾಕೋದಂತ ಈಗ ತೋರಿಸ್ತೀನಿ. ಈಗ ಆರೆಂಜ್ ಕಲರ್ ದಾರ ತೊಗೊಳ್ತಾ ಇದ್ದೀನಿ ಬಂಚ್ ಕಟ್ಟಕ್ಕೆ. ಈಗ 67 ದಾರ ಸುತ್ತಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡಿಕೊಂಡು ಗೋಲ್ಡ್ ಥ್ರೆಡ್ ದಾರ ತಗೊಂಡು ಯಾವ ರೀತಿ ಕುಚ್ಚಾಕೋದಂತ ತೋರಿಸ್ತೀನಿ. ಈಗ ಗೋಲ್ಡನ್ ಥ್ರೆಡ್ ಜರಿ ತಗೊಂಡು ಇದನ್ನು ಗಂಟು ಹಾಕ್ಕೊಳ್ಳಿ. ಈಗ ರೆಡಿ ಮಾಡ್ಕೊಂಡಿರೋಂಥ ಬಂಚ್ ದಾರನ ಈ ಚೈನ್ ಒಳಗಡೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಮೂರು ಸುತ್ತಕೊಂಡು ಮತ್ತೆ ಗಂಟು ಹಾಕೋಣ. ಜರಿನ ಕಟ್ ಮಾಡಿ. ಈ ರೀತಿ ಬೀಡ್ಸ್ ಹಾಕ್ಕೊಂಡು ಮತ್ತೆ ಚೈನ್ ಒಳಗಡೆ ಕುಚ್ಚಿಗೆ ಈ ಥರ ರೆಡಿ ಮಾಡಿದ್ದೀನಿ. ಈಗ ನಮ್ಗೆ ಈ ಕುಚ್ಚು ಎಷ್ಟು ಬೇಕೋ ಅಷ್ಟುದ್ದ ಕಟ್ ಮಾಡೋಣ.
ಕತ್ತರಿ ತಗೊಂಡು ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೊ. ನೋಡಿ ಈಗ ಲೇಸ್ಗೆ ಕುಚ್ಚಾಕಿರೋದು ರೆಡಿಯಾಗಿದೆ. ನೋಡಿದ್ರಲ್ವ ಈಗ ಲೇಸ್ಗೆ ಕುಚ್ಚಾಕಿದ್ದು. ಇದೇ ರೀತಿ ನಿಮ್ಮ ಸ್ಯಾರಿಗಳಿಗೆ ನೀವು ಕುಚ್ಚಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಲೇಸ್ ಉಪಯೋಗಿಸಿ ಹೇಗೆ ಕುಚ್ಚು ಹಾಕಿದ್ರು ಅಂತ. ನೀವು ಕೂಡ ನಿಮ್ಮ ಬಿಡುವಿನ ಸಮಯದಲ್ಲಿ ಲೇಸ್ನಿಂದ ಕುಚ್ಚು ತಯಾರಿಸಿ ಖುಷಿ ಪಡಿ.